ಭಗವಂತ ಪೌಂಡ್ರಿಕನಿಗೆ ಭಗವಂತ ಪೌಂಡ್ರಿಕನಿಗೆ ಹೇ ಪೌಂಡ್ರಿಕ ಭಗವಂತ, ನೀವು ನಮ್ಮ ಜೀವನನ ಆನಂದದಲ್ಲಿ ತುಂಬಿಸಿದ್ರಿ, ನಾವು ಧನ್ಯರಾದೆವು. ಹಾ ಭಗವಂತ, ನೀವು ನಮ್ಗೆ ಒಳ್ಳೆ ದಿನ ತೋರಿಸಿದ್ರಿ. ಯಾವುದೇ ಶ್ರಮ ಇಲ್ಲದೆ ಭೋಜನ ಕೊಟ್ರಿ, ಬಟ್ಟೆ ಕೊಟ್ರಿ. ಆದ್ರೆ ಭಗವಂತ, ಈಗ ನಮ್ಗೆಲ್ಲ ಏನು ಬೇಕಂದ್ರೆ ಅದರಿಂದ ಜೀವನಕ್ಕೆ ನಿಜವಾದ ಸುಖ ಸಿಗ್ಬೇಕು. ಖಂಡಿತವಾಗಿ ಪ್ರಿಯ ಭಕ್ತರೇ, ಇವತ್ತು ನಾನು ಈ ಜಗತ್ತಿನ ಎಲ್ಲಕ್ಕಿಂತ ವಾಸ್ತವಿಕ ವಸ್ತುವನ್ನ ಕೊಡ್ತೀನಿ, ಅದೇ ಮೃತ್ಯು. ನನಗೆ ಗೊತ್ತಿದೆ ಗೋಮತಿ, ನೀನು ಯಾಕೆ ಕೂಗ್ತಿದ್ದೀಯ ಅಂತ. ಯಾಕಂದ್ರೆ ಎಲ್ಲರೂ ಕೆಲಸ ಮಾಡೋದು ಬಿಟ್ಟಿದಾರಲ್ಲ, ಆದ್ರೆ ನಾನಿಲ್ವಾ, ನಾನು ನಿನ್ನ ಮೇಯಕ್ಕೆ ಕರ್ಕೊಂಡು ಹೋಗ್ತೀನಿ, ನಾನು ನಿನ್ನ ಸೇವೆ ಮಾಡ್ತೀನಿ. ಗೊಲ್ಲ, ನೀನು ಎಲ್ಲಿದ್ಯಾ ಗೊಲ್ಲ? ರಾಧಿ, ಏನ್ ವಿಷಯ ಬೇಗ ಹೇಳು, ನನ್ ದನ ಮೇಸಕ್ ಹೋಗ್ಬೇಕು. ನೀನು ದನ ಆಮೇಲೆ ಕರ್ಕೊಂಡು ಹೋಗು, ಈಗ ನಾನ್ ಏನ್ ಹೇಳ್ತೀನೋ ಅದನ್ ಮಾಡು. ಯಾಕಂದ್ರೆ ನೀನ್ ನನಗೆ ಯಾವ ಸಮಸ್ಯೆಗೆ ಪರಿಹಾರ ಹುಡ್ಕೋಕ್ ಹೇಳಿದ್ದೋ ಅದನ್ನ ನೋಡ್ಕಾಯ್ತು. ಅಲ್ಲ, ನಾನು ಸಮಸ್ಯೆಯ ಪರಿಹಾರ ಹುಡ್ಕೋಕ್ ಯಾಕೆ ಹೇಳ್ತೀನಿ? ನೀನ್ ಏನಾದ್ರೂ ಹೇಳ್ದಾಗಲ್ಲ. ಅದು ಏನಂದ್ರೆ, ನಾನ್ ನಿಮ್ಗೆ ಯಾವ ಸಮಸ್ಯೆಯ ಪರಿಹಾರ ಹುಡ್ಕ ಕೇಳಿದ್ದಿ? ಒಂದಂತೂ ಸಮಸ್ಯೆ ಇದೆಗಲ್ಲ, ಅದಂತೂ ಪೌಂಡ್ರಿಕನ ಸಮಸ್ಯೆ. ಮತ್ತ ಸಮಸ್ಯೆಗೆ ಪರಿಹಾರ ನಾನ್ ಕಂಡಿದ್ದೆ. ಏನದಿಕ್ ಪರಿಹಾರ? ಏನಂದ್ರೆ, ನಿನ್ನ ವೃಂದಾವನ ವಾಸಿಗಳಿಗೆ ಹೇಳು, ನೀನೇ ಭಗವಂತ ವಿಷ್ಣುವಿನ ಪರಮಾವತಾರ. ಸಮಸ್ಯೆಗೆ ಪರಿಹಾರ ತಾನಾಗೆ ಸಿಕ್ಬಿಡ್ತೇಗಲ್ಲ. ಹೇ ಗೋವಿಂದ, ನನ್ ತಮ್ಮನ್ ಸಾವೀಗ ನನ್ನ ವಿಚಲಿತ ಮಾಡ್ಬಿಟ್ಟಿದೆ. ಈಗ ನನ್ ಧೈರ್ಯ ಮುರಿದು ಬೀಳ್ತಾ ಇದೆ ಭಗವಂತ, ಮುರಿದು ಬೀಳ್ತಾ ಇದೆ. ತಡ ಮಾಡಬೇಡ ಮಗು, ಬೇಗ ಮಾಡು, ಹೋಗು. ಇದನ್ನೇ ನಾನು ಬಯಸಿದ್ದು ಸುಧಾಮ. ಈಗ ನೋಡು, ನೀನು ನಾರಾಯಣನ ಸರ್ವಶ್ರೇಷ್ಠ ಭಕ್ತನಲ್ಲ, ಭಕ್ತನಾಗಿಯೂ ಉಳಿಯುವುದಿಲ್ಲ. ಅಂತಿಮ ಸಂಸ್ಕಾರನ ನೀವೇ ಮಾಡ್ಕೊಡಿ. ಜನರ ಅಂತಿಮ ಸಂಸ್ಕಾರ ಮಾಡೋದು ನನ್ನ ಧರ್ಮನೇ, ಅದ್ನ ನಾನು ಖಂಡಿತ ಮಾಡ್ತೀನಿ. ಆದರೆ ಅದಕ್ಕೋಸ್ಕರ ನೀನ್ ದಕ್ಷಿಣೆ ಕೊಡಬೇಕು. ಆದ್ರೆ ಶ್ರೀಮಾನ್, ನನ್ನ ಕ್ಷಮಿಸ್ಬೇಕು ನೀವು. ಈಗ ನಿಮಗ್ ದಕ್ಷಿಣೆ ಅಂತ ಕೊಡೋಕೆ ನನ್ನ ಹತ್ರ ಏನೂ ಇಲ್ಲ. ಏ ಹುಡುಗ, ನಿನಗಷ್ಟೂ ಗೊತ್ತಿಲ್ವಾ? ನಾವು ದಕ್ಷಿಣೆ ತಗೊಳ್ಳದೆ ಯಾರ್ದು ಅಂತಿಮ ಸಂಸ್ಕಾರ ಮಾಡೋಲ್ಲ. ಆದ್ರೆ ಶ್ರೀಮಾನ್, ದಕ್ಷಿಣೆ ಕೊಡೋದ್ರ ಹೊರತಾಗಿ ಬೇರೆ ಯಾವ ಉಪಾಯನೂ ಇಲ್ವಾ? ಉಪಾಯ ಇದೆ, ಆದ್ರೆ ನೀನ್ ಕೊಡಕ್ಕಾಗಲ್ಲ. ನೀವು ಉಪಾಯನ ಹೇಳ್ಬೇಕಲ್ವಾ, ನಾನು ಅದನ್ನ ಖಂಡಿತ ಮಾಡ್ತೀನಿ. ನೀನು ನನಗೆ ಹಣ ಕೊಡಕ್ಕಾಗದೆ ಇದ್ರೆ ಹೋಗ್ಲಿ ಬಿಡು, ನನಗೋಸ್ಕರ ಊಟ ತಗೊಂಡ. ಆದ್ರೆ ನೆನಪಿಟ್ಕೋ, ನನಗೆ ಮಾಂಸದ ಊಟನೇ ಬೇಕು.
ನೀನೇನಾದರೂ ನನಗೋಸ್ಕರ ಮಾಂಸದ ಊಟನೇ ತಂದುಬಿಟ್ರೆ ನಾನು ನಿನ್ನ ತಮ್ಮನ ಅಂತಿಮ ಸಂಸ್ಕಾರ ಖಂಡಿತ ಮಾಡ್ತೀನಿ. ಹೇಳ ಹುಡುಗ, ನೀನೀಗ ನಿನ್ನ ತಮ್ಮನ ಅಂತಿಮ ಸಂಸ್ಕಾರಕ್ಕೋಸ್ಕರ ಒಂದು ಮುಗ್ಧ ಪ್ರಾಣಿ ಹತ್ಯೆ ಮಾಡ್ತೀಯಾ? ಶ್ರೀಮಾನ್, ನಂಗೆ ಕ್ಷಮೆ ನೀಡಬೇಕು. ಆದರೆ ನನ್ನ ಲಾಭಕ್ಕೋಸ್ಕರ ಯಾರ್ದು ಹತ್ಯೆ ಮಾಡೋಕ್ಕಾಗಲ್ಲ. ನಿಮಗೆ ಮಾಂಸನೇ ಬೇಕಾದರೆ ನಾನು ಅದರ ವ್ಯವಸ್ಥೆ ಮಾಡ್ತೀನಿ. ನನ್ನ ಪ್ರಣಾಮ ಸ್ವೀಕಾರ ಮಾಡು ಭಕ್ತ ಸುಧಾಮ. ಇಂದು ನೀನು ಮತ್ತೆ ತೋರಿಸಿದೀಯೇ, ನಿನ್ನ ಒಳಗೆ ಗೋವಿಂದನ ವಾಸವಿದೆ. ಈ ಜಗತ್ತಿನ ಸರ್ವಶ್ರೇಷ್ಠ ಭಕ್ತ ನೀನು. ನಾನು ನಿನ್ನ ಭಕ್ತಿಯಿಂದ ಪ್ರಸನ್ನನಾದೆ. ಇದರರ್ಥ ಏನು? ಇದೆಲ್ಲ ನಿನ್ನ ಪರೀಕ್ಷೆಯಷ್ಟೇ ಸುಧಾಮ. ನಿನಗೆ ಶುಭವಾಗಲಿ ಗೋವಿಂದ ಭಕ್ತ ಸುಧಾಮ. ಭಾನು, ನಾನು ಭಗವಂತ ವಿಷ್ಣುವಿನ ಅವತಾರ. ರಾಧಿ, ನೀನಂತೂ ಇದೇನ್ ಹೇಳ್ತಿದ್ಯಾ? ನಾನ್ ಕೃಷ್ಣ ಅಷ್ಟಿ, ಅಮ್ಮನ್ ಕಂದ, ನಿನ್ಗೆ ಕೊಲ್ಲ. ನಾನ್ ಕಾಡೋದ್ ಬೇಡ ಗೊಲ್ಲ, ಯಾಕಂದ್ರೆ ನನ್ಗೆ ನೀನೆಲ್ಲ ಸತ್ಯ ಗೊತ್ತಿದೆ. ರಾಧಿ, ನೀನ್ ಈ ಸಮಸ್ಯೆಗೆ ಪರಿಹಾರ ತಗೊಂಡ್ ಬಂದಿದ್ಯಾ? ಇಲ್ಲ ಅದನ್ನ ಇನ್ನೂ ಹೆಚ್ಚಕ್ಕ ಗೊಲ್ಲ, ಇದ್ರಲ್ಲಿ ಚಿಂತೆ ಮಾಡೋ ವಿಷಯ ಏನು ನೋಡು. ಜನರು ಪೌಂಡ್ರಿಕನನ್ನ ದೇವ್ರು ಅಂತ ಯಾಕೆ ಒಪ್ಕೊಂಡ್ರು ಅಂದ್ರೆ, ರಾಕ್ಷಸ್ಲಿಂದ ಕಾಪಾಡ್ತೀನಿ ಅಂತ ವಚನ ಕೊಟ್ಟಿದ್ದಾನೆ. ಆದ್ರೆ ಅದು ಸತ್ಯ ಅಲ್ಲ. ರಾಕ್ಷಸರಿಂದ ಕಾಪಾಡೋಕೆ ಕೇವಲ ನಿಮ್ ಕೈಲಾಗುತ್ತೆ. ಇದೇ ಮಾತನ್ನ ನೀನ್ ಎಲ್ಲರಿಗೂ ಹೇಳು. ಆಮೇಲೆ ನೋಡು, ಪೌಂಡ್ರಿಕ ಇಲ್ಲೆಲ್ಲೂ ಕಾಣಿಸದೇ ಇಲ್ಲ. ಸಿಕ್ತಲ್ವಾ ನಿನ್ ಸಮಸ್ಯೆಗೆ ಪರಿಹಾರ? ರಾಧಿ, ನೀನಂತೂ ಎಂತ ವಿಷಯ ಯೋಚಿಸ್ತಿರ್ತೀಯ? ಇಷ್ಟೊಂದ್ ದೊಡ್ಡ ಸಮಸ್ಯೆಗೆ ಪರಿಹಾರ ಇಷ್ಟೊಂದ್ ಸ್ವಲ್ಪ ಇರೋಕ್ ಹೇಗ್ ಸಾಧ್ಯ? ಗೊಲ್ಲ, ಮೊದ್ಲು ನೀನ್ ನನ್ಗೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಹುಡ್ಕೋಕ್ ಹೇಳ್ತೀಯ, ಮತ್ತೆ ನಾನ್ ಪರಿಹಾರ ಹುಡ್ಕೊಂಡ್ ಬಂದ್ರೆ ಅದ್ರಲ್ಲಿ ನೀನು ಅರ್ಥ ಮತ್ತೆ ಅನರ್ಥದ ಬಗ್ಗೆನೇ ಹೇಳ್ತೀಯ, ಕೊನೆಗದೇ ಪರಿಹಾರ ಸ್ವೀಕಾರ ಮಾಡ್ತೀಯ.
ಯಾವ್ದನ್ ಮೊದ್ಲಿಗೆ ಹೇಳಿದ್ನೋ ಅದನ್ನೇ ಹೋಗು. ನನ್ ನಿಮ್ ಜೊತೆ ಯಾವ ಮಾತಾಡೋದಿಲ್ಲ, ಯಾವ ಮಾತಾಡೋದಿಲ್ಲ, ಯಾವ ಮಾತಾಡೋದಿಲ್ಲ. ರಾಧಿ, ನಿನ್ಗೆ ನಿಜವಾಗ್ಲೂ ಅನ್ಸ್ತ ನಾನ್ ಭಗವಂತ ಅಂತ, ಮತ್ತೆ ನಾನ್ ವೃಂದಾವನ ವಾಸಿಗಳ ರಕ್ಷಣೆ ಮಾಡ್ಬೋದಂತ? ಗೊಲ್ಲ, ನಾನ್ ನಿನ್ ಜೊತೆ ಜಗಳ ಮಾಡ್ತೀನಿ ಹಂಗನ್ ಮಾತ್ರಕ್ಕೆ ನಿನ್ ಮೇಲೆ ವಿಶ್ವಾಸ ಇಲ್ಲ ಅಂತಲ್ವಲ್ಲ. ಮತ್ತೆ ನನ್ಗಿದ್ದು ಗೊತ್ತಿದೆ, ನೀನು ವೃಂದಾವನ ವಾಸಿಗಳ ರಕ್ಷಣೆ ಮಾಡೋದಕ್ಕೆ ಅಂತ ಬಂದಿದ್ದು. ಮತ್ತೆ ಜನರ ರಕ್ಷಣೆಗೆ ಇದೊಂದೇ ಈಗ ಉಪಾಯ ಆಗಲ್ಲ. ಪ್ರಿಯ ಭಕ್ತರೇ, ಈ ಕ್ಷಣಿಕ ಸಾಂಸಾರಿಕ ಸುಖ ಭೋಗದಲ್ಲಿ ಯಾವ ಆನಂದವೂ ಇಲ್ಲ. ಈ ಜಗತ್ತಿನ ಅತ್ಯಂತ ದೊಡ್ಡ ಆನಂದವೇ ಮೋಕ್ಷ. ಮೋಕ್ಷವನ್ನು ಪಡೆಯುವುದೇ ಮನುಷ್ಯರ ಪರಮ ಉದ್ದೇಶ. ಆದರೆ ಮೋಕ್ಷವನ್ನು ಪಡೆಯೋದಕ್ಕೆ ನಾವು ಒಂದು ದಿನ ಈ ಮಣ್ಣಿನಲ್ಲಿ ಸೇರಿಕೊಳ್ಳುವಂತಹ ಈ ಕ್ಷಣಭಂಗೂರ ಶರೀರವನ್ನು ತ್ಯಜಿಸಬೇಕು. ಏಕೆಂದರೆ ಮೋಕ್ಷದ ಅಧಿಕಾರಿ ನಮ್ಮ ಶರೀರವಲ್ಲ, ಅದು ನಮ್ಮ ಆತ್ಮವಾಗಿದೆ. ಭಗವಂತ, ನಮಗೆ ತಿಳಿಯಲಿಲ್ಲ. ನಿಮ್ಮ ಕಣ್ಣೆದುರೇ ದೇವರಿದ್ದಾಗ ಏನನ್ನೂ ತಿಳಿಯುವ ಅವಶ್ಯಕತೆ ಇಲ್ಲ. ಒಂದು ವಿಷಯವನ್ನ ಹೇಳು, ನಿನಗೆ ಜೀವನದ ಪರಮಾನಂದ ಎಂದಿಗೂ ಪ್ರಾಪ್ತಿಯಾಗುವುದು ಬೇಡವೇ? ನಿನಗೆ ಜೀವನದ ಪರಮ ಸುಖ ಬೇಕಾಗಿಯೇ ಇಲ್ಲವೇ? ಹೌದು ಭಗವಂತ, ನಮಗ್ ಬೇಕು. ಭಗವಂತ, ಇದಕ್ಕಾಗಿ ನಾವ್ ಏನ್ ಮಾಡಬೇಕು? ಭಕ್ತರೇ, ಈ ಮೋಕ್ಷ, ಈ ಪರಮಾನಂದ ನಿಮಗೆಲ್ಲರಿಗೂ ಸಿಗಬೇಕೆಂದರೆ ನೀವೆಲ್ಲರೂ ನನ್ನೊಂದಿಗೆ ಮಹಾಪ್ರಸ್ಥಾನ ಮಾಡಬೇಕು. ಬನ್ನಿ ನನ್ನ ಜೊತೆ, ನಾವೆಲ್ಲರೂ ಸೇರಿ ಮಹಾಪ್ರಸ್ಥಾನ ಮಾಡೋಣ. ಆದ್ರೆ ಭಗವಂತ, ಇಲ್ಲೇ ನಮಗೆ ಎಲ್ಲ ಸುಖನೂ ಸಿಗ್ತಿದೆ. ಹಾ ಭಗವಂತ, ನಾವು ವೃಂದಾವನ ಬಿಟ್ಟು ಎಲ್ಲೂ ಹೋಗಲ್ಲ. ನೀವು ನಾನು ಹೇಳಿದ್ದನ್ನೇ ಮಾಡುತ್ತೀರಿ. ಇವತ್ತು ನೀವು ಹೋಗಲೇಬೇಕು. ಇವತ್ತು ನೀವು ನಿಮ್ಮ ಜೀವನದ ಅಂತಿಮ ಸತ್ಯ ಅಂದರೆ ಸಾವನ್ನ ನೋಡುತ್ತೀರಾ. ನಾನೇ ನಿಮ್ಮನ್ನು ನಿಮ್ಮ ಸಾವಿನ ಕಡೆ ಕರೆದುಕೊಂಡು ಹೋಗುತ್ತೀನಿ. ಬಿಡಿಸೋಣ.
ನಾನು ಬೇರೆ ಮನೆಗಳಲ್ಲೆಲ್ಲ ನೋಡ್ತೀನಿ ಅವ್ರ ಸ್ಥಿತಿ ಏನಾಗಿದೆಯೋ. ಗೆಳೆಯರಿ ಏನಾಯ್ತು, ನೀವೆಲ್ಲರೂ ಯಾಕೆ ಅಳ್ತಿದ್ದೀರಾ? ನಮ್ಗೆ ಅನ್ಯಾಯ ಆಗಿದೆ ಕೃಷ್ಣ, ನಮ್ಗಿನ್ ಯಾರು ಇಲ್ಲ, ನಮ್ಮ ಅಪ್ಪ ಅಮ್ಮ ನಮ್ಮನ್ ಬಿಟ್ಟು ಹೊರಟೋದ್ರು. ನನ್ಗೇನು ಅರ್ಥ ಆಗ್ತಿಲ್ಲ ಬೀಬಾ, ಇದೆಲ್ಲ ಆ ಪೌಂಡ್ರಿಕನ್ ಕೆಲ್ಸ. ನಮ್ಮ ಅಪ್ಪ ಅಮ್ಮನೆ ಹೋದ್ಮೇಲೆ ನಾವ್ ಹೇಗ್ ಬದುಕಿರೋದು ಕೃಷ್ಣ? ನಾವ್ ಅನಾಥ ಆಗೋದಿಕ್ಕೆ ಬಿಡ್ಬೇಡ, ನಮ್ಮ ಅಪ್ಪ ಅಮ್ಮನ ನೀನೇ ಕಾಪಾಡ್ಬೇಕು. ಕೃಷ್ಣ ಕೃಷ್ಣ. ಹಾ ಅಣ್ಣ. ಕೃಷ್ಣ, ನನ್ ಎಲ್ಲಾ ಮನೆಗಳಲ್ಲೂ ನೋಡ್ದೆ, ಅಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮ ಇರ್ಲಿಲ್ಲ, ದಾಮು ಚಿಕ್ಕಪ್ಪನು ಕಾಣಿಸ್ಲಿಲ್ಲ, ಅಪ್ಪ ಅಮ್ಮನು ಕೂಡ. ವೃಂದಾವನದಲ್ಲಿ ಯಾವ ಹೆಂಗಸರು ಗಂಡಸರು ಕಾಣಿಸ್ತಿಲ್ಲ. ಅಣ್ಣ ಅನ್ಸುತ್ತೆ ನಿರ್ಣಾಯಕ ಸಮಯ ಬಂದಿದೆ. ಭೀಮಾ ಎಲ್ರು ಎಲ್ಲಿ ಹೋಗಿದ್ದಾರೆ? ಅವರೆಲ್ಲ ಯಾವ್ದೋ ಮೋಕ್ಷ ಮಹಾಪ್ರಸ್ಥಾನದ ಬಗ್ಗೆ ಮಾತಾಡ್ತಿದ್ರು, ನನಗೆ ಇಷ್ಟೇ ಕೇಳ್ಸಿದ್ದು. ಮಹಾಪ್ರಸ್ಥಾನ ಜೀವನದ ಅಂತಿಮ ಗತಿ ಅಂದ್ರೆ ಎಲ್ರು ತಮ್ಮ ಜೀವನನ ತ್ಯಜಿಸಕ್ ಹೋಗ್ತಿದ್ದಾರೆ. ಅಣ್ಣ ನಾವು ಬೇಗ ಬೇಗ ಆ ಪೌಂಡ್ರಿಕನ ಹುಡುಕ್ಬೇಕು, ಇಲ್ದಿದ್ರೆ ಪೌಂಡ್ರಿಕ ವೃಂದಾವನ ವಾಸಿಗಳನ್ನ ಜಲಸಮಾಧಿ ಮಾಡ್ಬಿಡ್ತಾನೆ. ಬನ್ನಿ ಗೆಳೆಯರೇ. ನನ್ನ ಪ್ರಿಯ ಭಕ್ತರೇ, ವೃಂದಾವನ ವಾಸಿಗಳೇ, ಈ ಜಗತ್ತಿನಿಂದ ನಿಮ್ಮ ಮಹಾಪ್ರಸ್ಥಾನದ ನಿರ್ಣಾಯಕ ಘಳಿಗೆ ಬಂದಾಗಿದೆ. ಆದರೆ ನಿಮ್ಮ ಜೀವನ ಉದ್ಧಾರ ಮಾಡುವ ಮೊದಲು ನಾನು ನಿಮಗೆ ಜೀವನದ ಒಂದು ಸತ್ಯ ಹೇಳ ಬಯಸುತ್ತೀನಿ. ನಿಮ್ಮ ಅಮೃತವಾಣಿ ಕೇಳಿಸ್ಕೊಂಡು ನಾವು ಧನ್ಯರಾಗ್ತೀವಿ ಪ್ರಭು. ಭಕ್ತರೇ, ನಮ್ಮ ಶರೀರ ನಶ್ವರ, ಆತ್ಮ ಅಮರ. ನಾವು ಒಂದು ನಶ್ವರ ಶರೀರದಿಂದ ಇನ್ನೊಂದು ನಶ್ವರ ಶರೀರಕ್ಕೆ 84 ಲಕ್ಷ ಯೋನಿಯಲ್ಲಿ ನಮಗೆ ಮೋಕ್ಷ ಸಿಗುವವರೆಗೂ ನಾವು ಅಲೆಯುತ್ತಲೇ ಇರುತ್ತೇವೆ. ಅದರಲ್ಲೂ ಈ ಮೋಕ್ಷ ಪುಣ್ಯ ಆತ್ಮಗಳಿಗೆ ಮಾತ್ರ ಸಿಗುವುದು. ಆದರೆ ಇಂದು ನಾನು ಒಟ್ಟಿಗೆ ಎಲ್ಲ ವೃಂದಾವನ ವಾಸಿಗಳಿಗೂ ಮೋಕ್ಷ ಕೊಡಿಸೋಕ್ಕೆ ಹೊರಟಿದ್ದೇನೆ. ಹೇ ಭಗವಂತ, ಆದ್ರೆ ಈಗ್ಲೂ ನಮ್ಗೆಲ್ಲ ಸಾವಿನಿಂದ ಭಯ ಆಗ್ತಿದೆ. ಇದು ನಿನ್ನ ಮೋಹ. ಈ ಅಧಮ ಶರೀರಕ್ಕೋಸ್ಕರ ಸ್ವಲ್ಪವೂ ಮೋಹ ಹೊಂದುವ ಅವಶ್ಯಕತೆ ಇಲ್ಲ. ಏಕೆಂದರೆ ಕ್ಷಿತಿಜಲ ಪಾವಕ ಗಗನ ಪರ್ವತ ಪಂಚತತ್ವದಿ ನಿರ್ಮಿತ ಶರೀರ, ಅಂದರೆ ಭೂಮಿ ಆಕಾಶ ವಾಯು ಜಲ ಮತ್ತು ಅಗ್ನಿ, ಈ ಪಂಚತತ್ವಗಳಿಂದ ನಮ್ಮ ಶರೀರ ಜನಿಸಿದ್ದು ಮತ್ತೆ ಅದೇ ಪಂಚತತ್ವದಲ್ಲಿ ವಿಲೀನವಾಗುತ್ತದೆ. ನೀವು ನಿಜ ಹೇಳ್ತಿದ್ದೀರಾ ಭಗವಂತ? ನೀವು ಇಷ್ಟು ಮಾತ್ರ ಹೇಳ್ಬಿಡಿ, ನಮಗೆ ಮೋಕ್ಷ ಹೇಗೆ ದೊರೆಯುತ್ತೆ? ದಾಮೋದರ, ಈ ಪಂಚತತ್ವಗಳಲ್ಲಿ ಒಂದು ಜಲತತ್ವ, ಅದು ಈ ಕ್ಷಣ ಯಮುನೆಯಲ್ಲಿ ಸತತವಾಗಿ ಹರಿಯುತ್ತಿದೆ. ಈ ಯಮುನೆ ನಿಮ್ಮೆಲ್ಲರ ಪಾಪ ತೊಳೆದು ಮೋಕ್ಷಧಾಮಕ್ಕೆ ತಲುಪಿಸುತ್ತಾಳೆ. ಭಕ್ತರೇ, ಇನ್ನೇಕೆ ತಡ, ಬನ್ನಿ, ಈ ಜಲದಲ್ಲಿ ಸಮಾಹಿತರಾಗಿ ನಿಮಗೆ ಮೋಕ್ಷ ಸಿಗುತ್ತದೆ. ತಥಾಸ್ತು. Thank you.
ನಾನು ಯಾವ ಮಾಯೆ ರಚಿಸಿಲ್ಲ. ನಾನು ಇವರ ಜೀವನದ ಉದ್ಧಾರ ಮಾಡ್ತಾ ಇದ್ದೀನಿ. ನೀನೇ ಹೇಳು ಕೃಷ್ಣ, ಭಗವಂತನಿಗೂ ಜವಾಬ್ದಾರಿ ಇರುತ್ತದೆ ತಾನೆ? ನಾನು ನನ್ನ ಭಕ್ತರ ಜೀವನವನ್ನು ಉದ್ಧಾರ ಮಾಡಬಾರದೆ? ಬಹಳ ವಾಕ್ಚತುರ ನೀನಂತೂ. ಮತ್ತೆ ಅದೇ ವಾಕ್ಚತುರ ಬಳಸಿ ನೀನು ವೃಂದಾವನವಾಸಿಗಳನ್ನ ಭ್ರಮೆಗೊಳಿಸಿತ್ತು. ನಿನಗೀಗ ಒಳ್ಳೇದಾಗ್ಬೇಕಂದ್ರೆ ನೀನೀಗ ಆದಷ್ಟು ಬೇಗ ಹೊರಟೋಗ್ಬೇಕು. ಇಲ್ದಿದ್ರೆ ಇಲ್ಲದಿದ್ದರೆ ಅನರ್ಥ ಆಗಿ ಬಿಡುತ್ತದೆ. ಇದನ್ನೇ ಹೇಳಬೇಕು ಅಂತಿದ್ಯಲ್ವಾ? ಹಾ, ಖಂಡಿತ ಅನರ್ಥ ಆಗುತ್ತೆ. ಅದು ಇವರು ಮಹಾಪ್ರಸ್ಥಾನ ಮಾಡದಿದ್ದರೆ ಆ ಸ್ವರ್ಗಲೋಕದಲ್ಲಿ ಹೊಸ ಜೀವನ ಇವರ ಪ್ರತೀಕ್ಷೆ ಮಾಡುತ್ತಿದೆ. ಇವರನ್ನು ನನ್ನ ಆಸರೆಗೆ ಕರೆದುಕೊಳ್ಳುತ್ತಿದ್ದೇನೆ. ನಿನ್ನಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ಕೃಷ್ಣ, ನೀನು ನನ್ನ ದಾರಿಗೆ ವಿರೋಧ ಮಾಡಬೇಡ. ಇದು ನಿನಗೆ ಕೊನೆಯ ಅಚ್ಚರಿಕೆ ಪೌಡ್ರಿಕ. ನೀನು ಇವರನ್ನ ಯಮುನೆಗೆ ಹೋಗದೆ ಇರೋ ಹಾಗೆ, ಇಲ್ಲದಿದ್ರೆ ನೀನು ಜೀವಂತ ಉಳಿಯೋದಿಲ್ಲ. ನಾನೇನೂ ಮಾಡುತ್ತಿಲ್ಲ ಕೃಷ್ಣ, ನಾನು ನಿಮಿತ್ತ ಮಾತ್ರನು. ನಾನು ಕೇವಲ ಆವಾಹನೆ ಮಾಡುತ್ತೀನಿ. ಜನರು ಅವರಾಗಿಯೇ ಬರುತ್ತಾರೆ ಜೀವನದ ಮುಕ್ತಿಗಾಗಿ. ಒಂದು ದಿನ ಎಲ್ಲರೂ ಹೋಗಲೇಬೇಕು. ಮತ್ತೆ ವಿಳಂಬವೇಕೆ? ನಾಳೆ ಏಕೆ? ಭಕ್ತರೇ, ನಾಳೆ ಮಾಡುವುದನ್ನು ಇಂದೇ ಮಾಡಿ, ಇಂದು ಮಾಡುವ ಕೆಲಸವನ್ನು ಈಗ ಈ ಕ್ಷಣವೇ ಮಾಡಿ. ಭಗವಂತ, ನನಗೆ ನಿಮ್ಮ ಒಂದು ಮಾತು ಅರ್ಥನೇ ಆಗ್ತಾ ಇಲ್ಲ. ಇಲ್ಲಿ ಮಲ್ಕೊಂಡು ಹೀಗೆ ಯಾವ ಕೆಲಸನ ನೀವು ಬೆಣ್ಣೆ ಮಾಡ್ತಾ ಇದ್ದೀರಾ? ಭದ್ರಾಕ್ಷ, ವಿಷ್ಣುವಿನ ಪ್ರಥಮ ಅವತಾರ ಯಾವುದು? ಅದು ನನಗೆ ಗೊತ್ತಿಲ್ಲ. ಮತ್ಸ್ಯ ಅವತಾರ ಈ ಮೀನುಗಳ ಮೇಲೆ ಆ ಚಕ್ರಧಾರಿಯ ದೊಡ್ಡ ಕೃಪೆ ಇರುತ್ತದೆ. ಓ ಮತ್ಸ್ಯರಾಜ, ಗುರುತಿಸು ನನ್ನ ನಿನ್ನ ಪರಮ ಮಿತ್ರ ಭಗವಂತ ಕಂಸ ಆಶೀರ್ವಾದ. ಅವತಾರದ ಮೂಲಕ ಆ ವಿಷ್ಣುವೇ ಜಗತ್ತನ್ನು ಪ್ರಳಯದಿಂದ ಕಾಪಾಡಿದ್ದ, ಮತ್ತು ಅದೇ ಮತ್ಸ್ಯ ಈ ಜಗತ್ತಿನಿಂದ ಅವನ ಲೀಲೆ ಸಮಾಪ್ತಿ ಮಾಡುತ್ತದೆ. ಅಂದ್ರೆ ಅದರ ಅರ್ಥ ಗೊತ್ತಾಯ್ತು ಭಗವಂತ. ಈಗ ಅಲ್ಲಿ ಆ ಭಗವಂತ ಪೌಂಡ್ರಿಕ ತನ್ನ ಕೆಲಸದಲ್ಲಿ ಸಫಲ ಆಗದೆ ಮರಳಿದ್ರೆ ಆಗ ಈ ಮತ್ಸ್ಯರಾಜ ತನ್ನ ಲೀಲೆ ಆರಂಭ ಮಾಡ್ತಾನೆ. ಅರ್ಥ ಆಗ್ಬಿಡ್ತು ಭಗವಂತ, ಈಗ ಎಲ್ಲ ಅರ್ಥ ಆಗ್ಬಿಟ್ಟಿದೆ. ಕೆಲ್ಸ ಬೆಣ್ಣೆ ತೆಗೆದಾಗಲಿ. ನಾರಾಯಣ ನಾರಾಯಣ ಪ್ರಭು, ಇಂದು ಯಶೋದೆ ಪುತ್ರ ಕೃಷ್ಣ ಎಷ್ಟೊಂದು ದುಃಖಿತನಾಗಿದ್ದಾನೆ. ತನ್ನ ತಾಯಿ ಯಶೋದೆಯನ್ನು ತಡೆಯಲು ಎಷ್ಟೊಂದು ಪ್ರಯತ್ನ ಮಾಡುತ್ತಿದ್ದಾನೆ ಪ್ರಭು. ಆದರೆ ಈ ಪೌಂಡ್ರಿಕನ ಮಾಯೆ ಎದುರು
ಒಬ್ಬ ಮಾತೆ ತನ್ನ ಪುತ್ರನ ಕೂಗನ್ನು ಕೇಳಿಸಿಕೊಳ್ಳುತ್ತಿಲ್ಲವಲ್ಲ, ಇದೇನಾಗುತ್ತಿದೆ ಪ್ರಭು? ದೇವರ್ಷಿ, ಕೃಷ್ಣನ ಈ ದುಃಖ ಹೀಗಿರುವುದು ಏಕೆಂದರೆ ತನ್ನ ಮಾತೆಯ ಸರ್ವೋಚ್ಚ ಮತ್ತು ನಿಷ್ಕಪಟ ಪ್ರೇಮ ಪಡೆಯುವುದು ನನ್ನ ಎಲ್ಲ ಅವತಾರಗಳ ಮೂಲವಾಗಿದೆ. ಹೇಗೆ ರಾಮನ ಜೀವನದಲ್ಲಿ ಮಾತೆ ಕೌಸಲ್ಯೆಯೋ, ಅಂತೆಯೇ ಕೃಷ್ಣನ ಜೀವನದಲ್ಲಿ ಮಾತೆ ಯಶೋದೆಯೋ. ಸತ್ಯವಚನ ಪ್ರಭು, ಆದರೆ ಮುಂದೇನಾಗುತ್ತದೆ? ಈಗ ನೀವು ಕೂಡ ಪೌಂಡ್ರಿಕನ ವಧೆ ಮಾಡಲು ಸಾಧ್ಯವಿಲ್ಲ. ಅದಲ್ಲದೆ ಇವನ ಮಾಯೆಯನ್ನು ಮುರಿಯುವ ಯಾವುದಾದರೂ ಮಾರ್ಗವಿದೆಯೇ ಪ್ರಭು? ದೇವರ್ಷಿ, ಕೃಷ್ಣ ಕರ್ಮದ ಅವತಾರನು. ಅವನ ಕರ್ತವ್ಯ ಕೇವಲ ಕರ್ಮ ಮಾಡುವುದು. ಈಗ ಅದಕ್ಕೆ ಯಾವ ಫಲ ದೊರೆಯುವುದೋ ಅದನ್ನು ಉಚಿತ ಸಮಯವೇ ನಿರ್ಧರಿಸಬೇಕಿದೆ. ನಾರಾಯಣ ನಾರಾಯಣ, ಸತ್ಯವಚನ ಪ್ರಭು, ಸತ್ಯವಚನ. ಭಕ್ತರೇ, ಇದೇ ಆ ಮೋಹ, ಇದನ್ನೇ ನಾನು ನಿಮಗೆ ಎಚ್ಚರಿಸಿದ್ದು. ಇದನ್ನು ಗೆಲ್ಲಲೆಂದೇ ನಾನು ನಿಮಗೆ ಜ್ಞಾನ ಕೊಟ್ಟಿದ್ದೆ. ಈ ಮೋಹವನ್ನು ಸೋಲಿಸಿಬಿಡಿ, ಬನ್ನಿ ಮಹಾಪ್ರಸ್ಥಾನದ ಕಡೆ. ಯಮುನೆ ನಿಮಗಾಗಿ ಕಾಯುತ್ತಿದ್ದಾಳೆ. ಏನಾದರೂ ಮಾಡುಗಲ್ಲ, ನಿಲ್ಸು ಇವ್ರನ್ನ ಕಾಪಾಡೋದಕ್ಕೆ. ಆದಷ್ಟು ಬೇಗ ಮಾಯೇನಾಡಿಯೋಕೆ ಒಂದು ಉಪಾಯ ಹುಡುಕು. ಮಕ್ಕಳೇ, ನೀವಿನ್ನು ಊಟ ಮಾಡಿ. ಅಣ್ಣ, ಇದನ್ನ ನಾನಂತೂ ತಿನ್ನಲ್ಲ. ಈ ಊಟನ ಸತ್ತವರಿಗಿಟ್ಟಿದ್ರು. ಮಗಳೇ, ನಿಂಗಿನ್ನೂ ಗೊತ್ತಿಲ್ಲ, ಇದು ಜಗತ್ತಿನ ಎಲ್ಲಕ್ಕಿಂತ ಶುದ್ಧ ಊಟ. ಯಾಕಂದ್ರೆ ಇದು ಜಾತಿ ಮತ್ತು ಧರ್ಮದಿಂದ ಮೀರಿದೆ. ಇದು ಕೇವಲ ಊಟ, ಹಾಗಾಗಿ ನಿಸ್ಸಂಕೋಚವಾಗಿ ಇದನ್ನ ನೀನು ತಿನ್ಬೋದು. ಸುಧಾ, ಶ್ರೀಮಾನ್ ನಿಜ ಹೇಳ್ತಾ ಇದ್ದಾರೆ. ಪ್ರೀತಿಯಿಂದ ಬಡಿಸಿದಂಥ ಊಟ ಕೇವಲ ಊಟ ಅಲ್ಲ, ಜೊತೆಗೆ ಗೋವಿಂದನ ಪ್ರಸಾದ ಆಗಿರುತ್ತೆ. ಇದನ್ನ ತಿನ್ನು. ಹೊರಗೆ ಬಾರೋ ಮೂರ್ಖ. ಸಮಾಜದ ಕರ್ತೃಗಳೆಲ್ಲ ಬಂದಿದ್ದಾರೆ ಮಗು. ಅಣ್ಣ, ಅವ್ರು ನಮ್ಮನ್ನ ಕೊಂದ್ಬಿಡ್ತಾರೆ. ಇಲ್ಲ ಮಗು, ಇದು ಸ್ಮಶಾನ, ಇಲ್ಲಿ ಮಹಾಕಾಲನೇ ಇರ್ತಾನೆ. ಇಲ್ಲಿ ಜಗತ್ತಿನ ಯಾವುದೇ ಶಕ್ತಿ ನಿಮ್ಗೇನು ಮಾಡೋದಿಕ್ಕಾಗಲ್ಲ. ಹೇ ಕೇಳೋ, ನೀನು ಬ್ರಾಹ್ಮಣರ ಮೇಲೆ ಕೈ ಎತ್ತಿರೋದಲ್ಲ, ನೀನು ಧರ್ಮದ ವಿರೋಧ ಮಾಡಿದ್ದೀಯ. ನೀನು ಸಾಮಾಜಿಕ ನಿಯಮದ ವಿರುದ್ಧ ಹೋಗಿದ್ದೀಯಾ. ನಿನಗೆ ನೀನು ಮಾಡಿದ ಪಾಪಕ್ಕೆ ಶಿಕ್ಷೆ ಖಂಡಿತ ಸಿಗುತ್ತೆ. ಕ್ಷಮಿಸಿಬಿಡಿ ಬ್ರಾಹ್ಮಣ ದೇವ, ಆದ್ರೆ ಈ ಜಾತಿ, ಈ ಧರ್ಮ, ಈ ಶ್ರೇಷ್ಠತೆಯ ಭಾವ
ಈ ಸ್ಮಶಾನದ ಒಳಗೆ ಬಂದಾಗ ಸಮಾಪ್ತಿ ಆಗ್ಬಿಡುತ್ತೆ. ಯಾಕಂದ್ರೆ ಇದು ಸ್ಮಶಾನ, ಇಲ್ಲಿ ಎಲ್ಲರ ಗತಿ ಒಂದೇ ರೀತಿಯೇ. ಈ ಅಗ್ನಿಲಿ ಎಲ್ಲರೂ ಭಸ್ಮ ಆಗ್ಬೇಕು, ನೀವು ಕೂಡ. ಇಲ್ಲಿ ಕೇವಲ ಒಬ್ಬನೇ ಕಾಪಾಡೋದು, ಅವನೇ ಮಹಾದೇವ. ನೀನು ನಮಗೆ ಜ್ಞಾನ ಕಲಿಸ್ತೀಯ ಬ್ರಾಹ್ಮಣ ದೇವ? ಇದನ್ನ ನೀವು ಮೊದಲೇ ಯೋಚಿಸಬೇಕಾಗಿತ್ತು. ನಾನು ಜ್ಞಾನ ಹೇಳೋಕೆ ಯೋಗ್ಯನೋ ಅಲ್ಲವೋ ಅಂತ. ಏನು ನಿನ್ನ ಮಾತಿನ ಅರ್ಥ? ಇದು, ನೀವೀಗ ಒಬ್ಬ ಬಾಲಕಂಗೆ ಶಿಕ್ಷೆ ಕೊಟ್ರಿ. ನಾವ್ಯಾರಿಗೂ ನಮಸ್ಕಾರ ಮಾಡೋದ್ರಿಂದ ಅವನು ಬ್ರಾಹ್ಮಣ ಆಗ್ತಾನಂದ್ರೆ ಅವನು ಒಬ್ಬ ಬ್ರಾಹ್ಮಣಂಗೆ ಜ್ಞಾನ ಕೊಡ್ಬೋದಲ್ವಾ? ನೀನು ಮಾತಲ್ಲಿ ಒಪ್ಕೊಳ್ಳೋನಲ್ಲ, ನಿನಗೆ ಬೇರೊಂದು ಭಾಷೆಯಲ್ಲಿ ಅರ್ಥ ಮಾಡಿಸ್ಬೇಕಾಗತ್ತೆ. ನಂಗೆ ಜಗತ್ತಿನ ಪ್ರತಿ ಭಾಷೆ ಅರ್ಥ ಆಗತ್ತೆ ಬ್ರಾಹ್ಮಣ ದೇವ. ಹೇಳಿ, ಯಾವ ಭಾಷೆಯಲ್ಲಿ ಮಾತಾಡಬೇಕು ನಿಮ್ಮ ಹತ್ರ? ನೆನ್ಪಿಟ್ಕೊಳ್ಳಿ, ಇಲ್ಲಿಗೆ ಬಂದ ಮೇಲೆ ನಿಮ್ಮ ಸೀಮೆ ಸಮಾಪ್ತಿ ಆಗ್ಬಿಡುತ್ತೆ, ಮತ್ತೆ ನಾನು ಈ ಮಕ್ಕಳ ಪಾಲಕ. ನೀನು ಒಂದು ಮಾತು ಸರಿಯಾಗಿ ಹೇಳಿದೆ, ಇಲ್ಲಿ ಎಲ್ಲರ ಗತಿ ಒಂದೇ ರೀತಿನೇ. ನೀನೊಬ್ಬ ಅಶುದ್ಧನೇ, ಹಾಗೂ ಒಬ್ಬ ಅಶುದ್ಧನ ಹತ್ರ ಇನ್ನೊಬ್ಬ ಅಶುದ್ಧ ಸೇರ್ಕೊಂಡಿದ್ದಾನೆ. ನಾನು ಅನ್ಕೊಂಡಿದ್ದೆ ಇವನು ಪ್ರಾಯಶ್ಚಿತ್ತ ಮಾಡಿ ಶುದ್ಧ ಆಗ್ತಾನೆ ಅಂತ. ನೀನೊಬ್ಬ ಕೆಳಜಾತಿಯವನು, ಮತ್ತು ಕೆಳಜಾತಿಯವನೇ ಆಗಿರ್ತೀಯ. ಸುಧಾಮ, ನೀನು ಸರಿಯಾದ ಸ್ಥಾನಕ್ಕೆ ತಲುಪಿದ್ದೀಯ. ಬನ್ನಿ. ಮಕ್ಕಳೇ, ನೀವಿನ್ನು ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನಿಮ್ಮ ಜೀವನದಿಂದ ಅಪಾಯ ಆಗಲೇ ಹೊರಟೋಗಿದೆ. ಬನ್ನಿ, ಊಟ ಮಾಡಿ ಬನ್ನಿ. ಶ್ರೀಮಾನ್, ನೀವು ನಮ್ಮನ್ನು ಕಾಪಾಡಿದ್ರಿ ನಿಜ, ಆದರೆ ಈಗ ನನ್ನ ಅಪ್ಪ ಅಮ್ಮನ ಕೊನೆ ಆಸೆನ ಹೇಗೆ ಪೂರ್ತಿ ಮಾಡಬೇಕು? ನಾನು ಪುರೋಹಿತ ಆಗಬೇಕಾದ ಎಲ್ಲ ದಾರಿ ಮುಚ್ಚಿ ಹೋಗಿದೆ. ಈಗ ನಾನು ನನ್ನ ಶಿಕ್ಷಣನ ಹೇಗೆ ಪಡ್ಕೊಳ್ಳಿ? ಭದ್ರಾಕ್ಷ, ಅಯ್ಯೋ ಭಗವಂತ, ನನಗನ್ನಿಸ್ತಾ ಇದೆ ಯಾರೋ ಕುಣಿತಿದ್ದಾರೆ ಅಂತ. ಅಯ್ಯೋ ಭಗವಂತ, ನನಗನ್ನಿಸ್ತಿದೆ, ನನಗನ್ಸೋದೇನಂದ್ರೆ ಆ ಪೌಂಡ್ರಿಕ ಮತಿಯವರನ್ನ ತಡೆಯೋದಕ್ಕಾಗಿ ಆ ಪರಮಾವತಾರಿ ಕೃಷ್ಣ ಮತ್ತೆ ಪರಮ ಮಾತೆ ರಾಧೆ ಜೊತೆಲಿ ನೃತ್ಯ ಮಾಡ್ತಿದ್ದಾರೆ ಭಗವಂತ. ಮತ್ತೇನಾದರೂ ಕೇಳಿಸುತ್ತಿದೆಯೇ? ಮತ್ತೇನು ಭಗವಂತ? ಅಯ್ಯೋ ಭಗವಂತ, ಆ ಮತ್ಸ್ಯರಾಜ ಮಾತೆ ಆಡೋದಿಲ್ವಲ್ಲ. ಆದ್ರೆ ಒಂದ್ ವಿಷಯ ಭಗವಂತ, ಈ ನೃತ್ಯ ಸ್ಪರ್ಧೆಯಲ್ಲಿ ಯಾರೇ ಸೋತ್ಬಿಟ್ರು ಅವರು ಮತ್ಸ್ಯರಾಜಂಗೆ ಭೋಜನ ಆಗ್ತಾರೆ. ಮತ್ತೆ ಯಾರೇ ಸೋತ್ರು ಭಗವಂತ, ಎಲ್ಲಾ ಸ್ಥಿತಿಲೂ ಗೆಲುವು ನಿಮ್ದೇ ಆಗುತ್ತೆ. ಕೆಲ್ಸ ಅಂತೂ ಬೆಣ್ಣೆ ತೆಗ್ದಂಗೆ.
ಭಗವಂತ ಕಂಸನಿಗೆ ಜೈ. ರಾಧೇ ಕೃಷ್ಣ, ರಾಧೇ ಕೃಷ್ಣ. ಬೆಂಕಿ ಇದೆಲ್ಲ ಹೇಗಾಗೋಕ್ ಸಾಧ್ಯ? ಬೆಂಕಿ ಹೇಗ್ ಹತ್ಕೋತು? ನಾನ್ ಭಗವಂತ, ಭಗವಂತನ ಯಾವ ಬೆಂಕಿನೂ ಸುಡಕ್ಕಾಗಲ್ಲ. ನಾರಾಯಣ ನಾರಾಯಣ. ಪ್ರಭು ಮಾತೆ, ನಿಮ್ಮ ಲೀಲೆ ಅಪಾರವಾದದ್ದು. ಈ ಜಗತ್ತಿನಲ್ಲಿ ಮೊದಲ ಬಾರಿ ಹೀಗಾಗಿದೆ. ಅಲ್ಲಿ ರಾಧೆ ಕೃಷ್ಣ ಒಂದೇ ಆಕಾರವಾಗಿದ್ದಾರೆ. ಕೃಷ್ಣ ರಾಧೆಯಾದಳು ಮತ್ತು ದೇವಿ ರಾಧೆ ಕೃಷ್ಣನಾಗಿದ್ದಾನೆ. ಪುರುಷ ಮತ್ತು ಪ್ರಕೃತಿಯ ಅದ್ಭುತ ಮಿಲನವಿದು. ನಿಮ್ಮಿಬ್ಬರಿಗೂ ಈ ನಾರದ ಮುನಿಯ ಕೋಟಿ ಕೋಟಿ ಪ್ರಣಾಮಗಳು. ರಾಧೇ ಕೃಷ್ಣ, ರಾಧೇ ಕೃಷ್ಣ, ರಾಧೇ ಕೃಷ್ಣ, ರಾಧೇ ಕೃಷ್ಣ, ರಾಧೇ ಕೃಷ್ಣ. ಇಲ್ಲ, ಇದು ಸಾಧ್ಯ ಇಲ್ಲ. ನನ್ನ ಮಾಯೆಗೆ ಕೊನೆ ಇಲ್ಲ. ನಂದ ರಾಜ, ನಾವೆಲ್ಲ ಯಮುನೆ ನದಿಗೆ ಹೇಗ್ ಬಂದ್ವಿ? ಇದು ಖಂಡಿತ ಆ ಪೌಂಡ್ರಿಕನ ಮಾಯೆ ಅಷ್ಟೇ. ನಾವು ಸ್ವಲ್ಪದ್ರಲ್ಲಿ ಉಳ್ಕೊಂಡ್ವಿ. ಇಲ್ದಿದ್ರೆ ಇವತ್ತು ನಮ್ಮೆಲ್ಲರದು ಜಲಸಮಾಧಿ ಆಗ್ತಿತ್ತು. ಎಲ್ರು ದೇವರಿಗೆ ಪ್ರಣಾಮ ಮಾಡಿ. ಅವನ ಕೃಪೆಯಿಂದ ನಮ್ಮ ಈ ಭ್ರಮೆ ಕಳ್ಚಿಬಿತ್ತು. ಹೇ ಪ್ರಭು, ನಿಮ್ಗೆ ಕೋಟಿ ಕೋಟಿ ಧನ್ಯವಾದ. ನೀವು ನಮ್ಮೆಲ್ಲ ವೃಂದಾವನ ಜನರ ಜೀವ ಕಾಪಾಡಿದ್ದೀರ. ಇವ್ರ ಭ್ರಮೆ ಹೇಗ್ ಕಳ್ಚ ಹೋಯ್ತು? ಭ್ರಮೆನ ನಾನೀಗ ದೂರ ಮಾಡ್ತೀನಿ ಪೌಂಡ್ರಿಕಾ. ನೀನು ಸುಳ್ಳು ಕೃಷ್ಣ ಆಗಿ ಓಡಾಡ್ತಿದ್ಯಲ್ವಾ, ನೋಡು ಇವತ್ ನಾನು ನಿನಗೆ ಯಾವ ಗತಿ ಕಾಣಿಸ್ತೀನಿ ಅಂತ.